ನಾನು ಈಗ ತಾನೇ ಕಣ್ಣು ಬಿಡುತ್ತಿರುವ ಕಲಾವಿದ. ದರ್ಶನ್ ಅವರ ಕೊಡುಗೆ ಬಹಳ ದೊಡ್ಡದಿದೆ, ಅವರ ಬಗ್ಗೆ ಗೌರವ ಇದೆ. ಇಂಡಸ್ಟ್ರಿಗೆ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ದರ್ಶನ್ ಬಗ್ಗೆ ಹೇಳಿರೋದು ನಟ ನಿಖಿಲ್ ಕುಮಾರ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರ್ ಮಂಡ್ಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ನಟಿ ಸುಮಲತಾ ಅವರ ಪ್ರತಿಸ್ಪರ್ಧಿ ಆಗಿದ್ರು. ಸುಮಲತಾ ಬೆನ್ನ ಹಿಂದೆ ನಿಂತ ದರ್ಶನ್ ಮತ್ತು ಯಶ್ ಅವರಿಗೆ ದೊಡ್ಡ ಪೈಪೋಟಿ ನೀಡಿದ್ರು. ನಿಖಿಲ್ ಸೋಲಿನಲ್ಲಿ ಇದು ಒಂದು ಪ್ರಮುಖ ಕಾರಣ ಆಗಿತ್ತು. ಹೀಗಾಗಿ ಚುನಾವಣೆಯಲ್ಲಿ ಇದ್ದ ಕೋಪ ಮನಸ್ತಾಪ ಈಗಲೂ ದರ್ಶನ್ ಹಾಗೂ ನಿಖಿಲ್ ಮಧ್ಯೆ ಇದೆ ಎನ್ನುವ ಮಾತಿದೆ. ಅಲ್ಲದೆ ಕುರುಕ್ಷೇತ್ರ ಚಿತ್ರದ ಕಾರ್ಯಕ್ರಮಗಳಲ್ಲಿ ದರ್ಶನ್ ಜೊತೆಗೆ ನಿಖಿಲ್ ಕಂಡಿರಲಿಲ್ಲ. ಇದು ಇಂತಹ ಮಾತುಗಳಿಗೆ ಪುಷ್ಟಿ ನೀಡಿತ್ತು. ಅದೇನೇ ಇರಲಿ, ಚುನಾವಣೆ ಬಳಿಕ ಇದೀಗ ದರ್ಶನ್ ಬಗ್ಗೆ ನಿಖಿಲ್ ಕುಮಾರ್ ಮಾತನಾಡಿದ್ದಾರೆ. ಕುರುಕ್ಷೇತ್ರದ ತಮ್ಮ ಪಾತ್ರಕ್ಕೆ ಡಬ್ಬಿಂಗ್ ಮಾಡಲು ಬಂದಿದ್ದ ಅವರು ಅನೇಕ ಮುಖ್ಯ ವಿಷಯಗಳನ್ನ ಮಾಧ್ಯಮದ ಜೊತೆಗೆ ಹಂಚಿಕೊಂಡಿದ್ದಾರೆ. ಕುರುಕ್ಷೇತ್ರ ದರ್ಶನ್ ಅವರ 50ನೇ ಸಿನಿಮಾ ಆಗಿರುವ ಕಾರಣ ಬಹಳ ವಿಶೇಷವಾದದ್ದು. ಅವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಇದು ಸ್ಪೆಷಲ್ ಸಿನಿಮಾ. ಅಭಿಮಾನಿಗಳು 9 ಆಗಸ್ಟ್ ರಂದು ಸಿನಿಮಾ ನೋಡಲು ಕಾಯುತ್ತಿರುತ್ತಾರೆ ಅಂತ ನಿಖಿಲ್ ಹೇಳಿದ್ದಾರೆ. ಕುರುಕ್ಷೇತ್ರ ಚಿತ್ರದಲ್ಲಿ ನಿಖಿಲ್ ಅಭಿಮನ್ಯು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಹಾಗೆ ಆಗತ್ತೆ. ಮಂಡ್ಯ ಚುನಾವಣೆ ಸಮಯದಲ್ಲಿ ನನ್ನ ಮತ್ತು ದರ್ಶನ್ ನಡುವೆ ವೈಯಕ್ತಿಕವಾಗಿ ಮನಸ್ತಾಪ ಇದೆಯೇ ಎನ್ನುವ ಪ್ರಶ್ನೆ ಉದ್ಭವ ಆಗತ್ತೆ. ಆದ್ರೆ ಚುನಾವಣೆಯನ್ನ ಅದರ ರೀತಿ ನಡೆಸಬೇಕಾಗತ್ತೆ, ಅದೇ ರೀತಿ ಇರಬೇಕಾಗತ್ತೆ. ನನಗೆ ಅವರ ಮೇಲೆ ಗೌರವ ಇದೆ, ಅವರಿಗೂ ನನ್ನ ಮೇಲೆ ಗೌರವ ಇದೆ ಎಂದಿದ್ದಾರೆ ನಿಖಿಲ್. ದರ್ಶನ್ ಜೊತೆಗೆ ಯಾವುದೇ ಮುನಿಸು ಇಲ್ಲ ಅಂತ ನಿಖಿಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ದ ಮೇಲೆ ಚುನಾವಣೆ ಬಳಿಕ ನೀವು ದರ್ಶನ್ ಜೊತೆಗೆ ಮಾತನಾಡಿದ್ದೀರಾ ಎಂದರೆ ಇಲ್ಲ ಎಂದು ನಿಖಿಲ್ ಉತ್ತರ ನೀಡಿದ್ದಾರೆ. ದರ್ಶನ್ರನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿಲ್ಲ, ಮುಂದೆ ಸಿಕ್ಕರೆ ನಾವು ಭೇಟಿ ಮಾಡಿ ಮಾತನಾಡುತ್ತೀವಿ ಅಂತ ನಿಖಿಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಡಿಯೋ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಬರಬೇಕಿತ್ತು, ರಾಜಕೀಯ ಕಾರಣ ಏನೇ ಇದ್ರೂ ಮುನಿರತ್ನ ಅವರೇ ಸ್ವತಃ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಡಿಯೋ ರಿಲೀಸ್ ದಿನ ಕಲಾಪ ಇತ್ತು, ಅಂದು ನನ್ನ ಕಾರ್ಯಕರ್ತರಿಗೆ ನಾನು ಉತ್ತರ ನೀಡಬೇಕಾಗಿತ್ತು. ನಾನೊಬ್ಬ ಬರೀ ಕಲಾವಿದ ಆಗಿದ್ದರೆ ಬೇರೆ ಮಾತು, ಈ ರೀತಿಯ ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಅಷ್ಟೇ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ.